ಡಿಬಾಸ್ ದರ್ಶನ್ ಅವರು ಜೈಲು ಸೇರಿ ಇವತ್ತಿಗೆ ಸರಿಯಾಗಿ 50 ದಿನಗಳೇ ಕಳೆದೋಯಿತು. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನ ಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪದಡಿಯಲ್ಲಿ ದರ್ಶನ್ ಅವರು ಜೈಲು ಸೇರಿದ್ರು. ಸೊ ಇವತ್ತಿಗೆ 50 ದಿನಗಳು ಕಳೆದು ಹೋಯಿತು. ದರ್ಶನ್ಗೆ ಕೋರ್ಟ್ನಲ್ಲಿ ಇದುವರೆಗೂ ಕೂಡ ಶಿಕ್ಷೆ ಅನೌನ್ಸ್ ಆಗಿಲ್ಲ. ಶಿಕ್ಷೆ ಅನೌನ್ಸ್ ಆದೇನೆ 50 ದಿನಗಳ ಕಾಲ ಜೈಲಿನಲ್ಲಿ ಕೊಳೆಯುವಂತೆ ಆಗಿದೆ. ಆದರೆ ದರ್ಶನ್ಗೆ ಇವಾಗ ದೊಡ್ಡದೊಂದು ಹೊಡೆತ ಬಿದ್ದಿದೆ. ಏನಂತ ಹೇಳಿದ್ರೆ, ರೇಣುಕಸ್ವಾಮಿಗೆ ಹೊಡಿಲಿಕ್ಕೆ ಹಾಕ್ಕೊಂಡೋದಂತಹ ಡ್ರೆಸ್ ಪೊಲೀಸರ ಕೈಗೆ ಸಿಕ್ಕಿತ್ತಲ್ವ, ಅದನ್ನು ತನಿಖೆಯನ್ನು ಮಾಡ್ತಾರೆ ಮತ್ತು ಅದನ್ನು ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ ಇದ್ದಂತಹ ರಕ್ತದ ಕಲೆ ರೇಣುಕಾಸ್ವಾಮಿದು ಅಂತ ಹೇಳಿ ದೃಢವಾಗಿದೆ. ಇದರಿಂದಾಗಿ ದರ್ಶನ್ಗೆ ಶಿಕ್ಷೆ ಆಗೋದು ಪಕ್ಕ ಆಗಿದೆ. ಸೊ ಹಲವಾರು 150ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರಂತೆ. ಸೊ ಇವೆಲ್ಲವೂ ಕೂಡ ಬಲವಾದ ಸಾಕ್ಷಿಗಳಾಗಿರೋದ್ರಿಂದ ದರ್ಶನ್ ಅವರು ಮತ್ತೆ 90 ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ಅದರ ಒಳಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಬೇಲ್ ಸಿಗಲ್ಲ ಅಂತ ಹೇಳಲಾಗ್ತಿದೆ. ಸೊ ದರ್ಶನ್ ಅಭಿಮಾನಿಗಳು ಅತ್ಯಂತ ದುಃಖದಿಂದ ಹಾಗೂ ಕಾತುರದಿಂದ ದರ್ಶನ್ ಅವರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹಲವಾರು ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ದರ್ಶನ್ ಅವರು ಜೈಲಿನಲ್ಲಿರೋದು ಅವರಿಗೆ ತಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಆದಷ್ಟು ಬೇಗ ದರ್ಶನ್ ಅವರು ನಿರಪರಾಧಿ ಅಂತ ಹೇಳಿ ಪ್ರೂವ್ ಆಗಿ ಹೊರಗಡೆ ಬರಲಿ. ಏನಾದರೂ ಅಪರಾಧ ಮಾಡಿದರೆ ಶಿಕ್ಷೆಯನ್ನು ಸಂಪೂರ್ಣವಾಗಿ ಅನುಭವಿಸಿ ಹೊರಗಡೆ ಒಳ್ಳೆ ವ್ಯಕ್ತಿಯಾಗಿ ಬರಲಿ ಅಂತ ಹೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ.